ವಿರಾಜಪೇಟೆಯಲ್ಲಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದ ಬಿಜೆಪಿಯು ಶಾಸಕ ಪೊನ್ನಣ್ಣ ಅವರ ಜನಪ್ರಿಯತೆಯನ್ನು ಸಹಿಸದೆ ಅವರ ಪ್ರತಿಕೃತಿ ದಹಿಸುವ ಕೀಳುಮಟ್ಟದ ರಾಜಕಾರಣ ಮಾಡಿದೆ ಎಂದು ಕೊಡಗು ಜಿಲ್ಲಾ ಕಾಂಗ್ರೆಸ್ ವಕ್ತಾರ ಟಿಇ ಸುರೇಶ್ ಮಾಧ್ಯಮಗೋಷ್ಠಿಯಲ್ಲಿ ಆರೋಪಿಸಿದ್ದಾರೆ. ಕಳೆದ 25 ವರ್ಷಗಳಿಂದ ಬಿಜೆಪಿ ಶಾಸಕರು ಮಾಡಿದ ಅಭಿವೃದ್ಧಿ ಕಾರ್ಯಗಳು ಪೊನ್ನಣ್ಣ ಅವರಿಂದ ಸಾಕಾರಗೊಳ್ಳುತ್ತಿವೆ. ಇದರಿಂದಾಗಿ ಸಹಜವಾಗಿಯೇ ಕ್ಷೇತ್ರದಲ್ಲಿ ಪೊನ್ನಣ್ಣ ಅವರ ಜನಪ್ರಿಯತೆಯು ಹೆಚ್ಚುತ್ತಿದೆ. ಇದನ್ನು ಸಹಿಸಲಾಗದ ಬಿಜೆಪಿ ಶಾಸಕರ ಪ್ರತಿಕೃತಿ ದಹಿಸುವ ಕೆಲಸಕ್ಕೆ ಮುಂದಾಗಿದೆ ಎಂದು ಸುರೇಶ್ ಆರೋಪಿಸಿದರು. ಸಂವಿಧಾನಬದ್ಧವಾಗಿ ಪ್ರತಿಭಟನೆ ಮಾಡುವ ಹಕ್ಕು ಎಲ್ಲರಿಗೂ ಇದೆ. ಇಡೀ ರಾಜ್ಯದಲ್ಲಿ ಬಿಜೆಪಿ ಹೋರಾಟ ನಡೆಸಿದ್ದರೂ ವಿರಾಜಪೇಟೆಯಲ್ಲಿ ಮಾತ್ರ ಕೀಳುಮಟ್ಟದಲ್ಲಿ ಪ್ರತಿಭಟನೆ ಮಾಡಲಾಗಿದೆ ಎಂದ ಸುರೇಶ್, ಕಾಂಗ್ರೆಸ್ ಯಾವತ್ತೂ ಇಂತಹ ಕೀಳುಮಟ್ಟದ ಹೋರಾಟ ಮಾಡಿಲ್ಲ ಎಂದರು. ಬೆಲೆ ಏರಿಕೆ ಬಗ್ಗೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧ್ವನಿ ಎತ್ತುವ ನೈತಿಕತೆಯನ್ನು ಬಿಜೆಪಿ ಕಳೆದುಕೊಂಡಿದೆ. ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರದ ಅವಧಿಯಲ್ಲಿ ಇಂಧನ ದರ 100 ಗಡಿ ದಾಟಿದೆ. ಅಡುಗೆ ಅನಿಲ, ರಸಗೊಬ್ಬರ, ಕ್ರಿಮಿನಾಶಕ ಸೇರಿದಂತೆ ಅಗತ್ಯ ವಸ್ತುಗಳ ಬೆಲೆ ಗಗನಮುಖಿಯಾಗಿದೆ. ಇದು ಬೆಲೆ ಏರಿಕೆಯಲ್ಲವೇ? ಬಿಜೆಪಿಯವರಿಗೆ ಇದು ಕಾಣಿಸುತ್ತಿಲ್ಲವೇ ಎಂದು ಸುರೇಶ್ ತೀಕ್ಷ್ಣವಾಗಿ ಪ್ರಶ್ನಿಸಿದರು. ಈಗಾಗಲೇ ವಿರಾಜಪೇಟೆಯಲ್ಲಿ ಪ್ರತಿಭಟನೆ ನಡೆಸಿದ ಹಲವು ಕಾರ್ಯಕರ್ತರ ವಿರುದ್ಧ ಮೊಕದ್ದಮೆ ದಾಖಲಾಗಿದೆ. ಕೂಡಲೇ ತಪ್ಪಿತಸ್ಥರನ್ನು ಬಂಧಿಸಬೇಕು ಎಂದು ಸುರೇಶ್ ಆಗ್ರಹಿಸಿದರು. ಬೆಲೆ ಏರಿಕೆಯ ವಿರುದ್ಧ ಕರ್ನಾಟಕ ರಾಜ್ಯ ಸರ್ಕಾರವನ್ನು ಗುರಿಯಾಗಿಟ್ಕೊಂಡು ಪ್ರತಿಭಟನೆ ಹಮ್ಮಿಕೊಂಡಿದ್ದರು. ಈ ಪ್ರತಿಭಟನೆ ಯಾಕಿರಲಿಲ್ಲ? ಪ್ರತಿಭಟನೆ ಹಕ್ಕು ಸಂವಿಧಾನ ದತ್ತವಾಗಿ ಎಲ್ಲರಿಗೂ ಲಭಿಸಿದೆ. ಇಡೀ ರಾಜ್ಯದಲ್ಲಿ ಪ್ರತಿಭಟನೆ ಮಾಡಿರುವ ಸಂದರ್ಭ ಬೇರೆ ಜಿಲ್ಲೆಗಳಿಗೆ ಹೋಲಿಕೆ ಮಾಡಿದ್ರೆ ಕೊಡಗು ಜಿಲ್ಲೆ ವಿರಾಜಪೇಟೆ ತಾಲೂಕಲ್ಲಿ ಆದಂತಹ ಪ್ರತಿಭಟನೆ ಅತ್ಯಂತ ಕೀಳುಮಟ್ಟದ ಪ್ರತಿಭಟನೆಯಾಗಿದೆ. ರಾಜ್ಯದಲ್ಲೆಲ್ಲೂ ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಪ್ರತಿಕೃತಿ ದಹನ ಮಾಡುವುದಾಗಲಿ, ಹಾಗೆಯೇ ಉಪಮುಖ್ಯಮಂತ್ರಿ ಸನ್ಮಾನ್ಯ ಡಿಕೆ ಶಿವಕುಮಾರ್ ಹಾಗೂ ಇತರ ಮಂತ್ರಿಗಳ ಪ್ರತಿಕೃತಿ ದಹನ ಮಾಡುವುದಾಗಲಿ ಆಗಿಲ್ಲ. ಕೊಡಗಲ್ಲಿ ಮಾತ್ರ ಈ ಕೀಳುಮಟ್ಟದ ಪ್ರತಿಕೃತಿ ದಹನ ಪ್ರತಿಭಟನೆಯಾಗಿದೆ. ಕಾಂಗ್ರೆಸ್ಸು ಇಂತಹ ಕೀಳುಮಟ್ಟದ ಪ್ರತಿಭಟನೆ ಎಂದೂ ಮಾಡಿಲ್ಲ. ಕಳೆದ 20-25 ವರ್ಷಗಳಿಂದ ನೆಲೆ ಹೊಂದಿಕೊಂಡು ಎಂಎಲ್ಎಗಳಾಗಿದ್ದ ಬಿಜೆಪಿಯ 20 ಶಾಸಕರು ಮಾಡದೇ ಇರುವಂತಹ ಅಭಿವೃದ್ಧಿ ಕಾರ್ಯಗಳನ್ನು ಕೊಡಗಿನಲ್ಲಿ 2 ಶಾಸಕರು ಸನ್ಮಾನ್ಯ ಎಸ್ ಪೊನ್ನಣ್ಣ ಮತ್ತು ಸನ್ಮಾನ್ಯ ಡಾಕ್ಟರ್ ಮಂತ್ರಗೌಡ ಅವರು ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಇದನ್ನು ಸಹಿಸದ ವಿಕೃತ ಮನಸ್ಸಿನ ಬಿಜೆಪಿಯವರು ಅವರ ವಿರುದ್ಧ ಪ್ರತಿಭಟನೆ ಮಾಡಿರುತ್ತಾರೆ. ಡಿಸಿಸಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಿಕೆ ಸತೀಶ್ ಮಾತನಾಡಿ, ಯಾವುದೇ ಜಾತಿ ಪಕ್ಷಗಳ ಭೇದವಿಲ್ಲದೆ ಕಾರ್ಯನಿರ್ವಹಿಸುತ್ತಿರುವ ಶಾಸಕ ಪೊನ್ನಣ್ಣ ಅವರ ಪ್ರತಿಕೃತಿ ದಹಿಸಿ ದರ್ಪ ಮೆರೆದಿರುವುದು ಕೊಡಗಿನ ಸಂಸ್ಕೃತಿಗೆ ಶೋಭೆಯಲ್ಲ ಎಂದರು. ಬಿಜೆಪಿಗರು ಕೊಡಗಿನಲ್ಲಿ ತಮ್ಮ ಅಸ್ತಿತ್ವ ಕಳೆದುಕೊಳ್ಳುತ್ತಿದ್ದು ಪೊನ್ನಣ್ಣ ಅವರ ಅಭಿವೃದ್ಧಿ ಕಾರ್ಯಗಳನ್ನು ಸಹಿಸದೆ ಕೀಳುಮಟ್ಟದ ರಾಜಕೀಯದಲ್ಲಿ ತೊಡಗಿದ್ದಾರೆ ಎಂದು ಪಕ್ಷದ ಕಾರ್ಯದರ್ಶಿ ಜೆಎಲ್ ಜನಾರ್ದನ್ ಆರೋಪಿಸಿದರು. ಗೋಷ್ಠಿಯಲ್ಲಿ ಪಕ್ಷದ ಸಾಮಾಜಿಕ ಜಾಲತಾಣ ವಿಭಾಗದ ಉಪಾಧ್ಯಕ್ಷ ಸಂದೀಪ್ ಮತ್ತು ವಿರಾಜಪೇಟೆ ಬ್ಲಾಕ್ ಎಸ್ಸಿ ಘಟಕದ ಅಧ್ಯಕ್ಷ ಎಚ್ಎಂ ಮಹದೇವ್ ಉಪಸ್ಥಿತರಿದ್ದರು.